subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಶ್ರೂಮ್ ಗಾರ್ಲಿಕ್ ಫ್ರೈಡ್ ರೈಸ್ ಅಂದರೆ ಮಶ್ರೂಮು ಬೆಳ್ಳುಳ್ಳಿ ಹಾಕಿಬಿಟ್ಟು ಪೆಪ್ಪರ್ ಹಾಕಿ ಫ್ರೈಡ್ ರೈಸ್ ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ 2 ಟೇಬಲ್ ಸ್ಪೂನ್ ಅಮುಲ್ ಬಟ್ರು ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಅದು ಮೆಲ್ಟ್ ಆಗುತ್ತೋ ಅದಕ್ಕೆ 25-30 ಗಾರ್ಲಿಕ್ ಪಾಟ್ಸು ಲೆಂತ್ ವೈಸ್ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ. ಇದು ನೋಡಿ, ಅದು ಕ್ರಿಸ್ಪಿಯಾಗಿ ಬರಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂತು, ಹೌದಾ? ಈಗ ಅದಕ್ಕೆ 1 ಟೀಸ್ಪೂನು ಕ್ರಷ್ ಮಾಡಿರುವಂಥ ಫ್ರೆಶ್ ಪೆಪ್ಪರ್ ಹಾಕ್ಕೊಳ್ಳಿ, ಫ್ರೆಶ್ಶಾಗಿ ಕ್ರಷ್ ಮಾಡಿದ್ರು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, 1/2 ಟೀಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, ಮತ್ತು ಅದನ್ನು ಚೆನ್ನಾಗಿ ಕಂಬೈನ್ ಮಾಡಿ. ಈಗ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡಿ ಅದರೊಳಗೆ ಸೇರಿ ಬರಬೇಕು. ಈಗ ಅದಕ್ಕೆ 2 ಕಪ್ಪು ಸ್ಲಿಟ್ ಮಾಡಿರುವಂಥ ಮಶ್ರೂಮ್ ಹಾಕ್ಕೊಳ್ಳಿ, ಫ್ರೆಶ್ ಮಶ್ರೂಮ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಮಶ್ರೂಮ್, ಫ್ರೆಶ್ ಆಗಿರೋದು. ಅದನ್ನು ಅದ್ರ ಜೊತೆ ಚೆನ್ನಾಗಿ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಒಂದು 2-3-4 ನಿಮಿಷದ ತನಕ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂತು, ಹೌದಾ? ನೋಡಿ ಹೇಗೆ ಸ್ಲಿಪ್ ಆಗ್ತಾ ಇದೆ ನೋಡಿ, ಅದು ಹೌದಾ, ಫ್ರೀ ಫ್ಲೋ ಆಗ್ತಾ ಇದೆ. ಈಗ ಕುಕ್ಕರ್ಗೆ 3 ಟೀಸ್ಪೂನು ಮೆಲ್ಟ್ ಆಗಿರುವಂತಹ ಅಮುಲ್ ಬಟ್ರ್ ಹಾಕ್ಕೊಳ್ಳಿ, ಕರಗಿರುವಂಥ. ಅದಕ್ಕೆ 4-5 ಟೀಸ್ಪೂನು ಸಪೂರ ಕಟ್ ಮಾಡಿರುವಂಥ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ. ಅದನ್ನ ಚೆನ್ನಾಗಿ ಅದೇ ಇದರಲ್ಲಿ ಬಟರ್ನಲ್ಲಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡಿ ನೋಡಿ. ಆಯ್ತು ನೋಡಿ, ಹೌದಾ? ಈಗ ಅದಕ್ಕೆ ಅಕ್ಕಿ ತೊಳೆದಿರೋದಿದೆಯಲ್ಲ, ಬಾಸುಮತಿ ಅಕ್ಕಿ 1 ಕಪ್ಪು, ಅದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಅದು ತುಪ್ಪದ ಇದರಲ್ಲಿ ಬೆಣ್ಣೆಯಲ್ಲಿ ಫ್ರೈ ಆಗಿ ಬರಲಿ ಅದು ಅಕ್ಕಿ. ಈಗ ಅದಕ್ಕೆ 1/3 ಟೀಸ್ಪೂನ್ ಸಾಲ್ಟು, ಮತ್ತು ಹಾಗೆ 2 ಟೀಸ್ಪೂನು ಫ್ರೆಶ್ ಕ್ರಷ್ ಮಾಡಿರುವಂಥ ಪೆಪ್ಪರ್, ಅದು ಮನೆಯದು ತುಂಬ ಚೆನ್ನಾಗಿದೆ, ಹಾಕ್ಕೊಳ್ಳಿ. ಮತ್ತು ಹಾಗೆ ನಮ್ಮದು ನಾವು ಫ್ರೆಶ್ ಫ್ರೈ ಮಾಡಿಟ್ಟಿದ್ದೀವಲ್ಲ ಮಶ್ರೂಮ್ ಗಾರ್ಲಿಕ್ ಮಿಕ್ಸು ಪೆಪ್ಪರ್ ಮಿಕ್ಸು, ಅದು 1/4 ಕ್ವಾಂಟಿಟಿ ಹಾಕ್ಕೊಳ್ಳಿ. ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅದು ಕುಕ್ಕಾಗಲಿಕ್ಕೆ ಬಾಸುಮತಿ ಅಕ್ಕಿಗೆ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಕುಕ್ ಒಂದು 8-10 ಮಿನಿಟ್ಸ್ ತನಕ ಅದು ಆಗೋ ತನಕ ಕುಕ್ ಮಾಡ್ಕೊಳ್ಳಿ ಸಾಫ್ಟ್ ಆಗೋ ತನಕ. ಇವಾಗ ನೋಡಿ, ಓಪನ್ ಮಾಡಿ ಲಿಡ್ಡು ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು ಚೆಕ್ ಮಾಡಿ. ಆಹ್, ಎಷ್ಟು ಫ್ಯಾಂಟಾಸ್ಟಿಕ್ ಆಗಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದು ಒಂದು ಸಿಂಪಲ್ ಡಿಶ್ಶು, ಬಟ್ ಎಂಜಾಯ್ ವಿತ್ ರಾಯ್ತಾ, ಆಲೂ ಮಟರು ಆರ್ ಮಟರ್ ಪನ್ನೀರು ಯಾವುದ್ರ ಜೊತೆನೂ ಎಂಜಾಯ್ ಮಾಡ್ಬೋದು. ಈಗ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ಅದನ್ನು ಉಳಿದಿದ್ದೀದೆಯಲ್ಲ ಮಶ್ರೂಮ್ ಗಾರ್ಲಿಕ್ ಪೆಪ್ಪರ್ ಮಿಕ್ಸು, ಅದನ್ನು ಅದಕ್ಕೆ ಗಾರ್ನಿಷ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ರೆಡಿ ಆಯಿತು ಯಮ್ಮಿ ಫ್ರೈಡ್ ಮಶ್ರೂಮ್ ಗಾರ್ಲಿಕ್ ರೈಸ್ ಪೆಪ್ಪರ್ ರೈಸು. ಇದನ್ನು ನೀವು ಯಾವುದೇ ಡಿಶ್ ಜೊತೆ ಎಂಜಾಯ್ ಮಾಡಿ. ರೈನಿ ಸೀಸನಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.